ಮತ್ತೆ ಜೋರಾಗ್ತಾನೆ ಹೋಗ್ತಾ ಇದೆ ಸಿಡಿ ಸಮರ ಅದರಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಈ ಪ್ರಕರಣವನ್ನ ಇಲ್ಲಿಗೆ ಬಿಡುವಂತೆ ಕಾಣಿಸ್ತಾ ಇಲ್ಲ ಏನಾದ್ರೂ ಮಾಡಿ ಸಿಬಿಐ ಒಪ್ಪಿಸ್ಬೇಕು ಡಿ ಕೆ ಶಿವಕುಮಾರ್ ಅವರನ್ನ ಒಳಗ ಹಾಕ್ಸ್ಲೇಬೇಕು ಅನ್ನುವ ರೀತಿಯಲ್ಲಿ ಪಟ್ಟನ್ನು ಹಿಡಿದಂತೆ ಕಾಣಿಸ್ತಾ ಇಲ್ಲ ಕೆ ಶಿ ವಿರುದ್ಧ ಸಮರವನ್ನ ಸಾರಿದ್ದಾರೆ ಸಾಹುಕಾರ್ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ನಿನ್ನೆ ರಾತ್ರಿನೇ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಜಾರಕಿಹೊಳಿ ಸಿಡಿ ಪ್ರಕರಣ ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಮಿತ್ ಶಾ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಾಹುಕಾರ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ರಮೇಶ್ ಜಾರಕಿಹೊಳಿ ಅವರು ವೈಯಕ್ತಿಕವಾಗಿ ಸಾಕಷ್ಟು ಜಿದ್ದನ್ನ ಸಾಧಿಸ್ತಾನೆ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಮೋಸ್ಟ್ ಪ್ರೊಬಲಿ ಅಲ್ಲಿ ಸರಿಯಾದಂತ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಸೊ ಹೀಗಾಗಿನೇ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಏನೋ ಒಂದ್ ಕಡೆ ಸಕಾರಾತ್ಮಕ ಒಪ್ಪಿಗೆ ಅಂತ ಹೇಳಲಾಗ್ತಾ ಇದೆಯಲ್ಲ ಏನಾಗ್ಬೋದು ಆಗ್ಬೋದು ಏನಾದ್ರೂ ಸಿಬಿಐಗೆ ವಹಿಸುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ಖಂಡಿತವಾಗ್ಲೂ ಪೃಥ್ವಿರಾಜ್ ಈಗಾಗಲೇ ಏನು ರಮೇಶ್ ಜಾರಕಿಹೊಳಿ ಅವರು ಒಂದು ರೀತಿ ವೈಯಕ್ತಿಕವಾಗಿ ಅಟಕ್ಕೆ ಬಿದ್ದಿರುವಂಥದ್ದು ಅಂದ್ರೆ ಈ ಒಂದು ಪ್ರಕರಣವನ್ನು ತಾರ್ಕಿಕಾಂತಕ್ಕೆ ಕೊಂಡೊಯ್ದ ಮುಖಾಂತರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಬುದ್ಧಿ ಕಲಿಸಬೇಕು ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ರಾಜ್ಯ ಸರ್ಕಾರವನ್ನು ಬಿಟ್ಟು ಕೇಂದ್ರ ಸರ್ಕಾರದ ಮೊರೆ ಹೋಗಿರುವಂಥದ್ದು ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಕೇಂದ್ರ ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರನ್ನ ಭೇಟಿ ಮಾಡಿದ್ರ ಮುಖಾಂತರವಾಗಿ ಒಂದಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಕೊಡಿ ಬಹಳ ವೈಯಕ್ತಿಕ ವೈಯಕ್ತಿಕವಾಗಿ ಟಾರ್ಗೆಟ್ ಅನ್ನು ಮಾಡಲಾಗಿದೆ ಕರ್ನಾಟಕದ ರಾಜಕಾರಣಗಳಲ್ಲಿ ಒಂದಷ್ಟು ಜನ ನಾಯಕರುಗಳು ಕೂಡ ಇದ್ದಾರೆ ಹೀಗಾಗಿ ಇದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ತನಿಖೆಯನ್ನ ಮಾಡಬೇಕು ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ನಾನು ಕೊಡ್ತೇನೆ ಮಾತನ್ನು ಕೂಡ ಅಮಿತ್ ಶಾರ್ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ರಮೇಶ್ ಜಾರಿಗಳು ಅದಕ್ಕೆ ತಕ್ಕಂತೆ ಸಕಾರಾತ್ಮಕವಾಗಿ ಕೂಡ ಅಮಿತ್ ಶಾರ್ ಅವರು ರಮೇಶ್ ಜಾರಗೌಡಿಗೆ ಸ್ಪಂದಿಸಿದ್ದಾರೆ ಮತ್ತೆ ಏನು ಕ್ರಮವನ್ನು ಕೈಗೊಳ್ಳಬಹುದು ಅದ್ರ ಪ್ರಕಾರವಾಗಿ ನಾವು ನಡೆದುಕೊಳ್ಳುವ ಭರವಸೆಯನ್ನ ಕೊಟ್ಟಿದ್ದಾರೆ ಪೃಥ್ವಿರಾಜ್ ಈಗ ಮುಖ್ಯವಾಗಿ ರಮೇಶ್ ಜಾರ್ಖಂಡ್ ಅವರು ದೆಹಲಿಯಲ್ಲೇ ಕೂತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲೇ ಕೂತಿದ್ದಾರೆ ಈ ಒಂದು ಪ್ರಕರಣವನ್ನ ಕೊನೆವರೆಗೂ ಕೂಡ ಕೊಂಡೊಯ್ಬೇಕು ಏನೇ ಆದರೂ ಕೂಡ ಇದನ್ನು ಬಿಡಬಾರ್ದು ಒಂದೊಂದು ಅಟಕ್ಕೆ ಪೃಥ್ವಿರಾಜ್ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಮೋಸ್ಟ್ ಪ್ರಾಬಲಿ ಬಿಜೆಪಿಗೆ ಇಂತಹ ಟೈಮ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಸಿಬಿಐ ಕೊಟ್ಟಂತಹ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳು ಕೈ ತಪ್ಪು ಭೀತಿ ಇದ್ರೂ ಇರ್ಬೋದು ಸೊ ಹೀಗಾಗಿನೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಮತ್ತಷ್ಟು ಸುದ್ದಿಯನ್ನ ನಿಮ್ಮದ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್